ಸಂಭೋಗ ಕ್ರಿಯೆ, ಏನು ಸೃಷ್ಟಿಯ ಕ್ರಿಯೆ ನಡೀತಿತ್ತು, ಬಹಳ ಪವಿತ್ರವಾದ ಕ್ರಿಯೆ. ಏನಾಗ್ತಿತ್ತು, ನಾವು ಪರ್ಟಿಕ್ಯುಲರ್ ಟೈಮ್ನ ಸೆಲೆಕ್ಟ್ ಮಾಡ್ತಿದ್ವಿ. ನೋಡಿ, ಇಲ್ಲಿ ಟೈಮ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಾನಿಲ್ಲಿ ಎರಡು ಉದಾಹರಣೆಗಳು ಕೊಡ್ತೀನಿ. ಒಂದು ವೈಶಾಖ ಮಾಸ, ಚೈತ್ರ ಯುಗಾದಿ ಹಬ್ಬ ಬರುತ್ತೆ, ಮರಗಿಡಗಳೆಲ್ಲ ಚಿಗುರಿರ್ತವೆ, ಅದಾದ ಮಾರನೇ ತಿಂಗಳು ಬರೋದು ವೈಶಾಖ, ಚೈತ್ರ ಆದಮೇಲೆ ವೈಶಾಖ. ಈ ಕಾಲದಲ್ಲಿ ಮದುವೆ ಮಾಡ್ತಿದ್ವಿ ನಾವು, ಆದರೆ ಎಲ್ಲ ಪ್ರಕೃತಿ ಹೊಸ ಹುರುಪಿಂದ ಇರುತ್ತೆ. ಈ ಏನು ಮಕ್ಕಳು ಹುಟ್ಟುತ್ತಾಯಿದ್ರು, ಅವ್ರ ಉತ್ಸಾಹ ಉಲ್ಲಾಸ ಚೈತನ್ಯ ಪ್ರಕೃತಿಗೆ ಸಿಂಕ್ ಆಗಿ ಸ್ವಲ್ಪ ಜಾಸ್ತಿ ಇರಲಿ ಥ್ರೂ ಔಟ್ ಲೈಫ್ ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಿದ್ವಿ, ಗಂಡು ಹೆಣ್ಣಿಗೆ ವೈಶಾಖ ಮಾಸದಲ್ಲಿ ಮಾತ್ರ ಮದುವೆ ಮಾಡ್ತಾಯಿದ್ವಿ. ಇದಾದ ನಂತರ ಬನ್ನಿ ನೋಡೋಣ ಏನಾಗ್ತಿತ್ತು ಅಂತಂದ್ಬಿಟ್ಟು. ನಾವು ನೆಕ್ಸ್ಟು ಕಾರ್ತಿಕ ಮಾಸ ಹೇಳ್ತೀವಿ. ಕಾರ್ತಿಕ ಮಾಸ ನರಕಾಸುರ ಏನು ಮಾಡ್ತಾನೆ, ಬಲಿಪಾಡ್ಯಮಿ ದಿವಸ ಇಡೀ ಭೂಮಿ ಬಹಳ ಸಮೃದ್ಧವಾಗಿದೆ, ಹಾಗಿದೆ ಹೀಗಿದೆ, ಜನ ಎಲ್ಲ ಸಂತೋಷವಾಗಿದ್ದಾರೆ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದ್ರ ಸಂಕೇತನೇ ದೀಪಾವಳಿ ಸೆಲೆಬ್ರೇಟ್ ಮಾಡೋದು. ಆವಾಗ ಬಲಿಚಕ್ರವರ್ತಿ ಏನು ಮಾಡ್ತಾನೆ, ಮೇಲೆ ಬರ್ತಾನೆ. ಮೇಲೆ ಬಂದುಬಿಟ್ಟು ಹೌದು ಎಲ್ಲ ಚೆನ್ನಾಗಿದ್ದಾರೆ ಅಂತ ಮಾಡ್ತೀವಿ. ಇದರ ಸಂಕೇತವಾಗಿ ಇಟ್ಕೊಂಡು ನಾವು ಅಲ್ಲೂ ಮದುವೆ ಮಾಡ್ತಿದ್ವಿ. ಏನು ಅಂದರೆ, ಇಂಥ ಉತ್ಸಾಹ ಉಲ್ಲಾಸ ಚೈತನ್ಯದ ವಾತಾವರಣದಲ್ಲಿ ಗಂಡು ಹೆಣ್ಣು ಯಾವಾಗ ಸೇರ್ತಾರೆ ಅಂದರೆ, ಮೊದಲನೇ ಇದು ಸೃಷ್ಟಿಯ ಆರಂಭ ಎಲ್ಲ ಆಗುತ್ತೆ, ಅಲ್ಲಿ ಸೇರಿದ್ರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ, ಒಳ್ಳೆಯ ವೀರ್ಯವಾನಾಗಿರ್ತಾರೆ, ಒಳ್ಳೆ ಉತ್ಸಾಹ ಉಲ್ಲಾಸ ಚೈತನ್ಯ ಇದಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಆ ಟೈಮಲ್ಲಿ ಮದುವೆ ಮಾಡ್ತಿದ್ವಿ. ಈಗೇನಾಗಿದೆ, ಆಷಾಢ ಮಾಸದಲ್ಲೂ ಮದುವೆ ಮಾಡ್ತೀವಿ. ಆಷಾಢ ಮಾಸದಲ್ಲಿ ನೋಡಿ, ಹಳ್ಳಿಗಳ ಕಡೆಯಲ್ಲಿ ಹಸುಗಳು ಎತ್ತುಗಳನ್ನ ಬಿಡೋದಿಲ್ಲ ನಾವು, ಯಾಕೆಂದರೆ ಮುಂದೆ ಹುಟ್ಟೋಕ್ಕವರು ಇದಕ್ಕೆ ವ್ಯವಸಾಯಕ್ಕೆ ಉಪಯೋಗ ಆಗಿರಲ್ಲ, ವೀಕ್ ಆಗಿರುತ್ತೆ, ಬಡವ ಆಗಿರುತ್ತೆ, ಕಾಯಿಲೆ ಇರುತ್ತೆ ಅಂತ ಅಂದ್ಬಿಟ್ಟಿದ್ದೀವಿ. ನಾವು ಆಷಾಢ ಮಾಸದಲ್ಲೂ ಮದುವೆ ಆಗ್ತೀವಿ. ಮದುವೆಗೆ ಪ್ರಶಸ್ತವಾದ ಸಮಯ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀವಿ, ಯಾರ್ಯಾರು ಬ್ರಾಹ್ಮಣರಿದ್ದಾರೆ, ಯಾರ್ಯಾರು ಸೃಷ್ಟಿಯ ರಹಸ್ಯವನ್ನು ಬೇಯಿಸಿ ಅದರ ಲಾಭವನ್ನು ನಾವು ತಗೋಬೇಕು. ನಾವು ಸೃಷ್ಟಿಯ ಏನೇನು ರಹಸ್ಯಗಳಿದೆ ಅದೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಅದ್ರ ಪ್ರಕಾರ ಮಾಡಿದ್ರೆ ನಾವು ಮುಂದೆ ಹುಟ್ಟತಕ್ಕಂಥ ಮಕ್ಕಳು ಕ್ಷತ್ರಿಯರಾಗಬೇಕಾ, ವ್ಯಾಪಾರರಾಗಬೇಕಾ, ಸೇವಕರಾಗಬೇಕಾ, ಬುದ್ಧಿವಂತರಾಗಬೇಕಾ, ಇಲ್ಲ ಸ್ವಲ್ಪ ಮೈಲ್ಡ್ ಆಗಿರೋರಾಗಬೇಕಾ, ಈ ಥರದ ಮಂತ್ರಗಳೆಲ್ಲ ಈ ಶಿವನ ಉಪಾಸನೆಯಿಂದ ಸಿಗ್ತಾ ಇತ್ತು. ಇದರ ಉಲ್ಲೇಖಗಳಿದೆ. ಬನ್ನಿ, ಈಶ್ವರನ ಸ್ತುತಿ ಒಳಗೆ ಈಶ್ವರನ ಮೂಲ ಮಂತ್ರ ಸೃಷ್ಟಿಯ ರಹಸ್ಯವನ್ನು ಭೇದಿಸ್ತಾ ಹೋದರೆ ನಮ್ಗೆ ಈ ಥರದ್ದೆಲ್ಲ ಸಿಗುತ್ತೆ. ನಮ್ಮ ಮಗು ಹೇಗಿರಬೇಕು, ಮುಂದೆ ಹುಟ್ಟತಕ್ಕಂಥ ಮಗು ಗಂಡಾಗಿರಬೇಕು, ಹೆಣ್ಣಾಗಿರಬೇಕು, ಹೆಣ್ಣಾಗಿದ್ದರೆ ಏನೇನು ಲಕ್ಷಣಗಳನ್ನ ನಾವು ಅವಳನ್ನು ಕಾಣಬೇಕು ಅಂದರೆ ಇವಾಗಲೇ ಏನು ಉಪಾಯಗಳನ್ನ ಮಾಡ್ಕೋಬೇಕು, ಗಂಡು ಹುಡುಗ ಆಗಬೇಕು ಅಂತಂದರೆ ಏನು ಉಪಾಯಗಳನ್ನ ಮಾಡ್ಕೋಬೇಕು, ಅವನಲ್ಲಿ ಇಂಥ ಗುಣಗಳು ಬರಬೇಕು ಅಂದರೆ ಗರ್ಭಾವಸ್ಥೆಯಲ್ಲೇ ಏನು ಮಾಡಬೇಕು, ಎಂಥ ಟೈಮಲ್ಲಿ ನಾವು ಸಂಭೋಗ ಮಾಡಬೇಕು, ಇವುಗಳೆಲ್ಲ ಕ್ಲೂಗಳೆಲ್ಲ ಸಿಗ್ತಾ ಹೋಗುತ್ತೆ. ಬನ್ನಿ, ಈ ದೃಷ್ಟಿಯಿಂದ ಶಿವ ಏನಿದ್ದಾನೆ, ಅವನು ಮೂಲ ದೇವರು ಇಡೀ ಪ್ರಪಂಚಕ್ಕೆ. ಪ್ರಪಂಚ ಉದ್ಭವ ಆಯಿತು ಅಂದರೆ ಅಡಮಂಡಿ ಅಂತ ಹೇಳ್ತೀವಿ, ಅದಲ್ಲ, ಅದಕ್ಕಿಂತ ಮುಂಚೆನೇ ಸಾವಿರಾರು ವರ್ಷಗಳ ಮುಂಚೆನೇ ನಮಗೆ ಈ ಥರ ಉಲ್ಲೇಖಗಳು ಸಿಗುತ್ತೆ, ಆಧಾರಗಳು ಸಿಗುತ್ತೆ. ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಮಾಲತಿ ಭಟ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಉರೇ ವೀರಭೂಮಿಗೆ.